ನಮಸ್ಕಾರ ಸ್ನೇಹಿತರೆ, 2022 2032 ಕೂಡ ಈ 10 ರಾಶಿಯವರಿಗೆ ಗುರುಫಲ ಆರಂಭವಾಗ್ತಿದೆ. ದುಡ್ಡಿನ ಸುರಿಮಳೆಯೇ ಸುರಿತದೆ. ಕೆಲವೇ ದಿನಗಳಲ್ಲಿ ಶ್ರೀಮಂತರಾಗ್ತಾರೆ. ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು, ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋ ಹಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ 10 ರಾಶಿಯಲ್ಲಿ ಜನಿಸಿದವರಿಗೆ ರಾಜಯೋಗ ದೊರಕಲಿದೆ. ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣಲಿದ್ದೀರಿ ಮತ್ತು ಈ ರಾಶಿಯವರು ತುಂಬಾ ಅದೃಷ್ಟವಂತರು. ಬಹಳಷ್ಟು ಧನ ಪ್ರಾಪ್ತಿಯಾಗಲಿದೆ. ಅಂದುಕೊಂಡಂತಹ ಕೆಲಸಗಳು ಕೂಡ ಏಳಿಗೆಯಾಗಲಿದೆ ಹಾಗೂ ಒಳ್ಳೆಯ ರೀತಿಯ ಹಣ ಸಂಪಾದನೆ ಮಾಡ್ತೀರಾ. ಅಷ್ಟೇ ಅಲ್ಲದೆ ಕೈಲಾದಷ್ಟು ಬಡವರಿಗೆ ದಾನ ಧರ್ಮ ಮಾಡಬೇಕು. ಅರ್ಧಕ್ಕೆ ನಿಂತು ಹೋದ ಕೆಲಸಗಳನ್ನು ಮುಂದುವರಿಸಬೇಕು. ಈ ರಾಶಿಯವರಿಗೆ ಬಹಳಷ್ಟು ಧನ ಪ್ರಾಪ್ತಿಯಾಗಲಿದೆ. ಅದರ ಜೊತೆಗೆ ಮುಟ್ಟಿದಲ ಚಿನ್ನ ಎಂಬಂತೆ ದೇವರ ಅನುಗ್ರಹ ಕೂಡ ಈ ರಾಶಿಯವರಿಗೆ ಒಲಿಯಲಿದೆ. ಇವರ ಜೀವನದಲ್ಲಿ ಸಾಕಷ್ಟು ಹಠಮಾರಿತನವನ್ನು ಹೊಂದಿರ್ತಾರೆ. ಕೆಟ್ಟವರ ಸಹವಾಸದಿಂದ ದೂರ ಇರೋದು ತುಂಬಾ ಒಳ್ಳೆಯದು. ಭಾವನಾತ್ಮಕವಾಗಿ ನೀವು ತುಂಬ ಸ್ಥಿರವಾಗಿರುವುದಿಲ್ಲ. ಆದ್ದರಿಂದ ನೀವು ಇತರರ ಮುಂದೆ ಹೇಗೆ ವರ್ತಿಸ್ತೀರಿ ಮತ್ತು ಏನು ಹೇಳ್ತೀರಿ ಎಂಬುದರ ಬಗ್ಗೆ ಎಚ್ಚರದಿಂದ ಇರೋದು ತುಂಬಾ ಒಳ್ಳೆಯದು. ಇಂದಿನಿಂದ ನೀವು ಯಾತ್ರೆಯಲ್ಲಿ ಆರಂಭ ಮಾಡಿದ್ರೆ ಅಮೂಲ್ಯ ವಸ್ತುಗಳ ಬಗ್ಗೆ ಗಮನ ಹರಿಸಿ ಅವುಗಳನ್ನು ಕದಿಯುವ ಸಾಧ್ಯತೆ ಇರ್ತದೆ. ವಿಶೇಷವಾಗಿ ನಿಮ್ಮ ಹಣ ಚೀಲವನ್ನು ಎಚ್ಚರಿಕೆಯಿಂದ ಇಟ್ಕೊಳ್ಳಿ. ಬಾಕಿ ಇರುವ ಮನೆ ಕೆಲಸಗಳನ್ನು ನಿಮ್ಮ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಅನಿರೀಕ್ಷಿತ ಪ್ರಯಾಣ ಸಂಜೆ ಹೊತ್ತಿಗೆ ನಿಮ್ಮ ಮನಸ್ಸನ್ನು ಆವರಿಸ್ತದೆ. ನೀವು ಬಹಳಷ್ಟು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ಆದ್ದರಿಂದ ನಿಮಗೆ ದೊರಕುವ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ. ಅಗತ್ಯವಾದ ಕೆಲಸಗಳಿಗೆ ಸಮಯ ನೀಡದೇ ಇರೋದು ತುಂಬಾ ಒಳ್ಳೆಯದು. ಅಗತ್ಯ ಕೆಲಸಗಳ ಮೇಲೆ ಸಮಯ ಕಳೆಯೋದು ನಿಮಗೆ ಉತ್ತಮವಾಗಿರ್ತದೆ. ಇಂದು ನಿಮಗೆ ಮಾರಕವೆಂದು ಸಾಬೀತುಪಡಿಸಬಹುದು. ನಿಮ್ಮ ವೈವಾಹಿಕ ಜೀವನ ಅಂದರೆ ಕೆಲವು ಹೊಂದಾಣಿಕೆಯಿಂದ ಇರುತ್ತದೆ, ಕೆಲವೊಂದು ಸಮಸ್ಯೆಗಳನ್ನು ಉದ್ಭವ ಮಾಡ್ತದೆ. ನೋಡಿದ್ರಲ್ಲ, ನಿಮ್ಮ ಜೀವನ ತುಂಬಾ ಸುಖಮಯವಾಗಿ ಇರ್ತದೆ. ಇಷ್ಟೆಲ್ಲ ಲಾಭವನ್ನು ಪಡೆದಿರ್ತಕ್ಕಂಥ ರಾಶಿಗಳು ಯಾವುವು ಅಂದರೆ ಮೇಷ ರಾಶಿ, ವೃಶ್ಚಿಕ ರಾಶಿ, ಕರ್ಕಟಕ ರಾಶಿ, ಮಿಥುನ ರಾಶಿ, ಧನುರಾಶಿ, ಕುಂಭ ರಾಶಿ, ಮೀನ ರಾಶಿ, ಮಕರ ರಾಶಿ ಮತ್ತು ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.